ಗೈಸ್, ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡಕತ್ತಿದ್ರಿ ನುಗ್ಗಿ ಸೊಪ್ಪಿನ ಸಾಂಬಾರು ಮಾಡ್ತೀನಿ. ಅದಕ್ಕೇನು ಬೇಕಂದ್ರೆ ಇದು ತೊಗರಿಬೇಳ್ರಿ, ತೊಗರಿಬೇಳೆ ತೊಗೊಂಡಿನಿ, ತೊಗರಿಬೇಳೆ ಮತ್ತು ನುಗ್ಗಿ ಸೊಪ್ಪು ಎರಡು ಸೇರಿ ಒಂದು 3 ವಿಸಲ್ ಆಗುವವರೆಗೆ ಕುಕ್ಕರ್ನಾಗ ಕುದಿಸ್ಕೋಬೇಕು, ಅಂದರೆ ಬೇಯಿಸ್ಕೋಬೇಕು. ಈಗ ಇದೆಲ್ಲ ಇಷ್ಟು ಪಾತ್ರೆ ಹಾಕೊಂಡ್ಬಿಟ್ಟು ತೊಳ್ಕೊತೀನಿ ರೀ, ತೊಳ್ಕೊಂಡ್ಬಿಟ್ಟು ಕುದಿಯಾಕಿಡ್ತೀನಿ. ಇದು ನೋಡಿರಿ ತೊಗರಿಬೇಳೆ, ನುಗ್ಗಿ ಸೊಪ್ಪು ಹಾಕೋತೀನಿ, ಅದ್ರಾಗ ಹಾಕೋಬೇಕು. ಹಾಕ್ಕೊಂಡು ಚಲೋ ಹೊತ್ತಿನಾಗ ಇದನ್ನು ತೊಳ್ಕೊಂಡ್ಬಿಟ್ಟು ನಾವು ಕುದಿಯಾಕಿಡಬೇಕು. ಇದು ಸಾಂಬಾರು ಆಗುತ್ತೆ ರೀ, ಪಲ್ಯನೂ ಆಗುತ್ತೆ, ಭಾಳ ರುಚಿಯಾಗತ್ತೆ, ಆಮೇಲೆ ಹೆಲ್ತಿ ಭಾಳ ಚಲೋ ಆಯಿತು. ರಾಗಿ ಮುದ್ದಿಗೆ ಮತ್ತು ರೊಟ್ಟಿ ಒಳಗೆ ಪಲ್ಯ ಉಣ್ಬೋದು, ಮುದ್ದಿಗೆ ಸಾಂಬಾರು ಪಲ್ಯ ಎರಡು ಉಣ್ಬೋದು, ಮತ್ತು ಅನ್ನವು ಸಾಂಬಾರು ಚಲೋ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಇದು ಮಾಡ್ಕೊಂಬಿಟ್ರೆ ಇಲ್ಲಿ ನೋಡ್ರಿ ಬ್ಯಾಳಿ ಮತ್ತು ಸೊಪ್ಪು ಚಲೋ ಕುದೈತಿ, ಹಣ್ಣು ಕುದೈತಿ. ಇದು ಎಣ್ಣೆ ಕಟ್ಟಿರ್ತದಲ್ಲ ಅಂದ್ರೆ ನೀರು ಇರ್ತದಲ್ಲ, ಎಲ್ಲ ತೊಕೊತೀನಿ. ನೀರು ಸಾಂಬಾರು ಮಾಡೋಕೆ ಚಲೋ ಆಗುತ್ತೆ, ಸಾಂಬಾರು ಭಾರಿ ಬೆಸ್ಟ್ ಆಗುತ್ತೆ. ಇದು ಏನು ಬಸರ್ ಅಂತಿಲ್ಲ, ಹಂಗೆ ಚಲೋ ಆಗುತ್ತೆ ಬಸರ್ ಮಾಡೋಕೆ. ಅಂದರೆ ಇಷ್ಟು ಕಟ್ ತೊಗೊಂಡೇನು ರೀ, ಈ ಕಟ್ಟ ಸಾಂಬಾರು ಮಾಡ್ಕೋತೀನಿ. ಇದು ಬ್ಯಾಳೆ ಸೊಪ್ಪು ಐತಲ್ಲ ರೀ, ಪಲ್ಯ ಮಾಡ್ತೀನಿ ರೀ. ಪಲ್ಯಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ, ಸಾಸಿವೆ ಸ್ವಲ್ಪ ಸಿಡೀಲಿ. ಈಗ ಸಾಸಿವೆ ಸಿಡಿದೈತೆ ಸ್ವಲ್ಪ ಹಾಕೋದು ಉಳ್ಳಾಗಡ್ಡಿ, ನೀವು ನೋಡಿ ಹಾಕೋದು ಸ್ವಲ್ಪ ಟೊಮೆಟೊ, ಸ್ವಲ್ಪ ಹುಣಸೆ ರಸ ಹಾಕೋತೀನಿ ರೀ, ಅಂದರೆ ಹುಣಸೆ ಹುಳಿ ಹಾಕೋತೀನಿ, ಸ್ವಲ್ಪ ಹಾಕೋತೀನಿ, ಜಾಸ್ತಿ ಬೇಕಾಗಿಲ್ಲ. ಈಗ ನೋಡಿ ಹುಳಿ ಹಾಕೊಂಡಿನಿ, ಸ್ವಲ್ಪ ಉಪ್ಪು ಹಾಕೋತೀನಿ, ಸ್ವಲ್ಪ ಅರಿಶಿನ ಪುಡಿ, ಇದು ಖಾರ ಹಸಿಕಾಯಿ ಪುಡಿ. ಈಗ ಬೆಂದಿರೋದು ಬ್ಯಾಳಿ ಮತ್ತು ನುಗ್ಗೆ ಸೊಪ್ಪು ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ. ಈಗ ನೋಡಿರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಗುತ್ತದೆ. ಏನು ತುಂಬ ಹೊತ್ತೇನು ನಾವು ಕುದಿಸ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದ್ರೆ ಮಧ್ಯೆ ಎಲ್ಲ ಕುದಿರ್ತದಲ್ಲ. ಉಪ್ಪು ಕಾರ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಸಾಧ್ಯ. ಪಲ್ಯ ರೆಡಿ ಆದ ತಕ್ಷಣ ಸಾಂಬಾರು ಮಾಡ್ತೀನಿ. ಈ ರೀ ಸಾಂಬಾರು ಮಾಡೋಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸಾಸಿವೆ ಸಿಡಿಲ ಅದು ಚಟಪಟ ಅಂತ. ಈಗ ರೀ ಸಾಸಿವೆ ಸಿಡಿದೈತಿ, ಸ್ವಲ್ಪ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ, ಸ್ವಲ್ಪ ಕರಿಬೇವು ಸೊಪ್ಪು. ಈಗ ಇದಕ್ಕೆ ಹುಣಸೆಹುಳಿ ಹಾಕೋತೀನಿ ರೀ, ಇದ್ರದ್ದು ಹಾಕೊಳ್ಬೇಕು. ಬ್ಯಾಳಿ ಒಳಗೆ ನೀರು ಅಂದರೆ ಕಟ್ ಹಾಕೋತೀನಿ. ಇದು ಸ್ವಲ್ಪ ಬ್ಯಾಳೆ ತಿಳಿ, ಇದನ್ನು ಸ್ವಲ್ಪ ಕೈಲೇ ಸಣ್ಣ ಮಾಡ್ಕೊಂಡು ಹಾಕೋತೀನಿ. ಅದಕ್ಕೆ ಬ್ಯಾಳಿ ಏನು ಜಾಸ್ತಿ ಇರೋಂಗಿಲ್ಲ, ಸ್ವಲ್ಪ ಇರ್ತೈತಿಲ್ಲ ಅದನ್ನ ಹಾಕೋಬೇಕು, ಭಾಳ ಹಾಕೋಬಾರ್ದು ಬ್ಯಾಳಿ. ಸ್ವಲ್ಪ ಅರಿಶಿನ ಪುಡಿ, ಇದು ಹಾಕೊಳ್ಳಿದ್ರಿ ಸಾಂಬಾರು ಪೌಡ್ರ್, ಇದು ಸ್ವಲ್ಪ ಉಪ್ಪು, ಸ್ವಲ್ಪ ಬೆಲ್ಲ. ಈ ರೀ ನುಗ್ಗೆ ಸೊಪ್ಪಿಂದು ಪಲ್ಯ ಮತ್ತು ಸಾಂಬಾರು ಎರಡು ರೆಡಿ ಅದಾವು. ಇದು ರೀ ರಾಗಿ ಮುದ್ದಿಗೆ ಅನ್ನ ಜೊತೆ ಸಾಂಬಾರು ಚಲೋ ಆಗುತ್ತೆ. ಪಲ್ಯ ನೀವು ಚಪಾತಿ ಜೊತೆ ರೊಟ್ಟಿ ಜೊತೆ ಯಾವಾಗಾದ್ರೂ ಉಣ್ಬೋದು, ಭಾಳ ರುಚಿ ಆಗುತ್ತೆ ಪಲ್ಯ, ಹಂಗೆ ಹೆಲ್ತಿ ಇರ್ತೈತ್ರಿ ಭಾಳ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.